हाय हेलो, वेलकम बैक टू माय चैनल फ्रेंड्स। हेगिदीरा एल्लरू? एल्लरू चेन्नागिदीरा अंत अंदुकोळ्तीनि। सो नानिवत्तु ऐस्क्रीम्न माडोदु याव रीति अंत हेळ्कोड्तीनि। ई बेसिगेयल्लि यारिगे ताने ऐस्क्रीम् तिन्नबेकु अंत आसे आगल्ल, अदरल्लू मक्कळिगंतू तुंब इष्टपड्तारे। ई बेसिगेयल्लि ऐस्क्रीम् तिन्नोदु अंत अंद्रे दोड्डोर्गू कूड ऐस्क्रीम् तिन्नबेकु अंत अनिसे अनिसुत्ते। ई रीति बिसिलल्लि ई थर ऐस्क्रीम्न मनेले माड्कोंडु ನೀವು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಹೆಲ್ತಿಯಾಗೂ ಕೂಡ ಇರುತ್ತೆ. ಏನಕ್ಕೆ ಅಂದರೆ ನಾವೇ ಮನೇಲೇ ಮಾಡಿರೋದ್ರಿಂದ. ಸೊ ಈ ಐಸ್ಕ್ರೀಮ್ನ ಮನೇಲೇ ಇರೋ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವತ್ತು ತಿಳಿಸ್ಕೊಂಡು ಕೊಡ್ತೀನಿ. ಇದನ್ನು ಐಸ್ ಕ್ರೀಮ್ ಬೇಕಾದರೂ ಮಾಡ್ಕೊಳ್ಬಹುದು, ಐಸ್ ಕ್ಯಾಂಡಿ ಬೇಕಾದರೂ ನೀವು ಮಾಡ್ಕೊಳ್ಬಹುದು. ನೋಡಿ ಯಾವ ರೀತಿ ಬಂದಿದೆ ಇದರ ಟೆಕ್ಸ್ಚರು, ಕ್ರೀಮಿ ಕ್ರೀಮಿಯಾಗಿ ಬಂದಿದೆ ಅಲ್ವಾ? ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ಐಸ್ ಕ್ರೀಮ್ ಅಥವಾ ಐಸ್ ಕ್ಯಾಂಡಿನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ, ಬನ್ನಿ ನೋಡೋಣ. ನಾನು ಐಸ್ ಕ್ರೀಮಿಗೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಲು ಬೇಕಾಗುತ್ತೆ, ಒಂದು 1/4 ಲೀಟ್ರಷ್ಟು ನಾನು ಹಾಲು ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಶುಗರ್ ಇಟ್ಕೊಂಡಿದ್ದೀನಿ. 1/3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಥವಾ ಗೋಧಿ ಹಿಟ್ಟನ್ನ ಇಟ್ಕೊಳ್ಳಿ. ಇದು ಗೋಡಂಬಿ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ನೀವು ಇಟ್ಕೊಳ್ಳಿ. ನಾನು ಗೋಡಂಬಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಏಲಕ್ಕಿ ಫ್ಲೇವರ್ಗೋಸ್ಕರ, ನಿಮಗೆ ವೆನಿಲ್ಲಾ ಫ್ಲೇವರ್ ಬೇಕಾದರೆ ವೆನಿಲ್ಲಾ ಫ್ಲೇವರ್ ಹಾಕ್ಕೊಳ್ಳಿ. ನಾನು ಏಲಕ್ಕಿ ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಪಾತ್ರೆ ಬಿಸಿಗಿಟ್ಟು ಹಾಲನ್ನ ಕಾಯೋದಕ್ಕೆ ಹಾಕ್ತಿದ್ದೀನಿ. ಸುಮಾರು 1/4 ಲೀಟ್ರಷ್ಟು ಹಾಲನ್ನ ನಾನು ತಗೊಂಡಿದ್ದೀನಿ. ಈಗ ಕಾರ್ನ್ಫ್ಲೋರ್ಗೆ ನೀರು ಹಾಕಿ ನಾನು ಈ ರೀತಿ ಕಲಸ್ಕೊಂಡಿದ್ದೀನಿ, ತೆಳುವಾಗಿ ಗಂಟಿಲ್ದಾಗೆ ಕಲಸ್ಕೊಳ್ಳಿ. ನೋಡಿ ಹಾಲು ಕುದಿತಿದೆ, ಹಾಲು ಚೆನ್ನಾಗಿ ಕುದಿಬೇಕು. ಕುದು ಕುದು ಅರ್ಧ ಹಾಲು ಕಡಿಮೆ ಆಗಬೇಕು, ಆ ರೀತಿ ಕುದಿಬೇಕು. ಅಲ್ಲಿವರೆಗೂ ಈ ಹಾಲನ್ನ ನೀವು ಕುದಿಸ್ಬೇಕಾಗುತ್ತೆ. ನೋಡಿ ಈಗ ಹಾಲು ಕಮ್ಮಿ ಆಗಿದೆ. ಈಗ ನಾನು ಇದಕ್ಕೆ ಶುಗರ್ ಹಾಕ್ತಿದ್ದೀನಿ. ನಿಮ್ಮ ಟೇಸ್ಟಿಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಸ್ವೀಟ್ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ಸಕ್ಕರೆ ಕರಗಬೇಕು. ಸೊ ಕೈ ಆಡ್ತಾನೆ ಇರಿ, ತಳ ಹಿಡಿಯೋಕೆ ಬಿಡಬೇಡಿ. ತಳ ಹಿಡಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈಗ ಏಲಕ್ಕಿ ಪುಡಿ ಹಾಕ್ತೆ ನಾನು. ಈಗ ಕಟ್ ಮಾಡಿಟ್ಕೊಂಡಿರೋವಂಥ ಗೋಡಂಬಿ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ನೀವು ಅದನ್ನು ಹಾಕ್ಕೊಳ್ಳಿ. ಈಗ ಕಲಸಿ ಇಟ್ಟಿರುವಂತಹ ಕಾರ್ನ್ಫ್ಲೋರ್ನ ನಾನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ ಮೇಲೆ ನೀವು ಗಂಟಿಲ್ದಾಗೆ ಬೀಟ್ ಮಾಡಲೇಬೇಕಾಗುತ್ತೆ. ಒಂದೇ ಸಮ ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸ್ವಲ್ಪನೂ ತಳ ಹಿಡಿಬಾರ್ದು, ಗಂಟು ಗಂಟಾದರೆ ಚೆನ್ನಾಗಿರೋದಿಲ್ಲ ಐಸ್ ಕ್ರೀಮು. ಸೊ ಚೆನ್ನಾಗಿ ಕಲಕ್ತಾನೇ ಇರಿ, ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸು, ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಈಗ ಒಂದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಇದ್ರ ಕನ್ಸಿಸ್ಟೆನ್ಸಿ. ಈ ರೀತಿ ಗಟ್ಟಿ ಆಗಬೇಕಿದು. ಇದು ಆರಿದ ಮೇಲೆ ಇನ್ನೂ ಕೂಡ ಗಟ್ಟಿಯಾಗುತ್ತೆ, ಚೆನ್ನಾಗಿ ಕಲಕ್ತಾನೇ ಇರಿ. ನೋಡಿ ಈಗ ಆರಿದೆ, ನಾನು 3 ಅವರ್ ಬಿಟ್ಟರೆ ಸಾಕಾಗುತ್ತೆ, ಆರ್ಕೊಳ್ಳುತ್ತೆ. ಇವಾಗ ನಾನು 3 ಅವರ್ ಬಿಟ್ಟಿದ್ದೀನಿ. ಸೊ 3 ಅವರ್ ಆದಮೇಲೆ ಈ ರೀತಿಯಾಗಿದೆ ಇದು. ಈಗ ಇದನ್ನು ನಾನು ಮಿಕ್ಸರ್ಗೆ ಹಾಕ್ಕೊಳ್ಳೋದಕ್ಕೆ ಅಂತ ಜಾರ್ಗೆ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಇದನ್ನು ಮಿಕ್ಸರ್ಗೆ ಹಾಕ್ದಲೆ ಕೂಡ ಹಾಗೆ ಡೈರೆಕ್ಟ್ ಕೋಲ್ಡ್ ಆಗೋದಕ್ಕೆ ಇಡಬಹುದು. ಮಿಕ್ಸರ್ಗೆ ಹಾಕೋದ್ರಿಂದ ಏನು ಇದೆ ಅಂತಂದರೆ ಕ್ರೀಮಿ ಕ್ರೀಮಿಯಾಗಿ ಬರುತ್ತೆ ಐಸ್ ಕ್ರೀಮು. ಸೊ ಅದಕ್ಕೆ ಮಿಕ್ಸರ್ಗೆ ಹಾಕಬೇಕು ಅಷ್ಟೇ. ನೀವು ಯಾವ ರೀತಿ ಬೇಕ್ರಿಲಿ ಅಂಗಡಿಗಳಲ್ಲಿ ತಂದಿರ್ತೀರ ನೋಡಿ, ಆ ರೀತಿಯೇ ಬರುತ್ತೆ.
ಈ ರೀತಿ ಮಿಕ್ಸರ್ಗೆ ಹಾಕೋದ್ರಿಂದ ಹಾಗೆ ಕೂಡ ಡೈರೆಕ್ಟ್ ನೀವು ಇಡ್ಬೋದು ಮಿಕ್ಸರ್ಗೆ ಹಾಕ್ದಲೇ, ಬಟ್ ಅದು ಐಸ್ ಕ್ಯಾಂಡಿ ಮಾಡ್ಬೋದು, ಐಸ್ ಕ್ರೀಮ್ ಮಾಡೋದಕ್ಕಾಗೋದಿಲ್ಲ. ಮಾಡಿದ್ರೂ ಫುಲ್ ಗಟ್ಟಿ ಅಂತ ಅನಿಸುತ್ತೆ. ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಂದರೆ ಮಿಕ್ಸರ್ಗೆ ಹಾಕಬೇಕು. ಈಗ ಒಂದು ಪಾತ್ರೆಗೆ ಹಾಕಿ ನಾನು ಇಡ್ತಾ ಇದ್ದೀನಿ. ಇದು 1 ಅವರ್ ತಪ್ಪಿದ್ರೆ 1.5 ಅವರು ಫ್ರಿಡ್ಜಲ್ಲಿ ಇಡಿ ತಗೊಂಡೋಗಿ. ಅರ್ಧಂಬರ್ಧ ಕೋಲ್ಡ್ ಆಗಿರುತ್ತೆ, ಗಟ್ಟಿ ಗಟ್ಟಿನೂ ಅಲ್ಲ, ನೀರು ನೀರು ಅಲ್ಲ, ಆ ರೀತಿಯಾಗಿರುತ್ತೆ ನೋಡಿ. ಈ ಥರ ಈ ಥರ ಆಗಿದ ಮೇಲೆ ಮತ್ತೊಂದು ಸಾರಿ ಮಿಕ್ಸರ್ಗೆ ಹಾಕಿ ನೀವು ಗ್ರೈಂಡ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಮಿಕ್ಸರ್ಗೆ ಹಾಕಬೇಕಾದ್ರೆ ಒಂದೇ ಸಮ, ಅಂದರೆ ಮಿಕ್ಸರ್ ಫುಲ್ ಬಿಸಿ ಆಗೋವರೆಗೂ ಹಾಕಬೇಡಿ. ಜಾರ್ ಬಿಸಿ ಆಗೋವರೆಗೂ ಬಿಟ್ಟು ಬಿಟ್ಟು ನಿಲ್ಲಿಸಿ ನಿಲ್ಲಿಸಿ ಹಾಕಿ. ಅವಾಗ ಕ್ರೀಮಿ ಕ್ರೀಮಿ, ಜಾಸ್ತಿ ಕ್ರೀಮಿ ಕ್ರೀಮಿ ಆಗುತ್ತೆ. ನೋಡಿ, ನಾನು ಹಾಕ್ಕೊಂಬಂದಿದ್ದೀನಿ, ಈ ರೀತಿ ಕಾಣುತ್ತೆ, ಫುಲ್ ಕ್ರೀಮಿಯಾಗಿ ಕಾಣುತ್ತೆ. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಇದನ್ನು ನಿಮ್ಮ ಹತ್ರ ಐಸ್ ಕ್ರೀಮ್ ಮೋಲ್ಡ್ ಇದ್ದರೆ ಮೋಲ್ಡ್ ಒಳಗೆ ಹಾಕ್ಕೊಳ್ಳಿ, ನಾನು ಕಪ್ ಒಳಗೆ ಹಾಕ್ತಾ ಇದ್ದೀನಿ. ನೀವು ಮನೆಯಲ್ಲೇ ಟೀ ಕುಡಿಯೋಕೆ ಉಪಯೋಗಿಸೋ ಅಂಥ ಕಪ್ಗಳಿರುತ್ತಲ್ಲ ಸಣ್ಣದು, ಅದಕ್ಕೆ ಹಾಕಿ. ಮುಕ್ಕಾಲು ಲೀಟ್ರ್ ಹಾಲಿಗೆ ನೋಡಿ 8 ಕಪ್ ಅಂದರೆ ಐಸ್ ಕ್ಯಾಂಡಿ ಆಗಿ ಮತ್ತು ಒಂದು ಬಾಕ್ಸಲ್ಲಿ ಕ್ರೀಮ್ ಕೂಡ ಆಗಿದೆ. ತೋರಿಸ್ತೀನಿ ನಾನು ನಿಮಗೆ. ಈಗ ನೋಡಿ, ಏರ್ ಟೈಮ್ ಕಂಟೈನರ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಇದು ಐಸ್ ಕ್ರೀಮ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಬಂದಿದ್ದು ಗೋಡಂಬಿ ಅದು. ಈಗ ಇದನ್ನು ಮಿನಿಮಮ್ 8 ಅವರು ಕೋಲ್ಡ್ ಆಗೋದಕ್ಕೆ ಫ್ರೀಸರಲ್ಲಿ ಇಟ್ಬಿಡಿ. ಅದಕ್ಕೆ ಐಸ್ ಕ್ರೀಮ್ ಸ್ಟಿಕ್ ಇದ್ದರೆ ಐಸ್ ಕ್ರೀಮ್ ಸ್ಟಿಕ್ ಹಾಕಿ ಕಪ್ಗಳಿಗೆ, ಸ್ಟಿಕ್ ಇಲ್ಲ ಅಂತಂದರೆ ಸ್ಪೂನ್ ಹಾಕಿ ನಡೆಯುತ್ತೆ. ಸೊ ನಾನು ಕೂಡ ಸ್ಪೂನ್ ಹಾಕ್ತಿದ್ದೀನಿ. ಈಗ ಇದನ್ನು ಟೈಟಾಗಿ ಬಾಯಿ ಹಾಕಿ ಫ್ರೀಸರಲ್ಲಿ ಇಟ್ಟಿದ್ದೀನಿ ನೋಡಿ ನಾನು. ಇದು 8 ಅವರ್ ಆಗಬೇಕು. 8 ಅವರ್ ಆದಮೇಲೆ ನಾನು ತೊಗೊಂಬಂದಿದ್ದೀನಿ ನೋಡಿ, ಫುಲ್ ಕೋಲ್ಡ್ ಆಗಿದೆ. ಈಗ ಇದನ್ನು ಬಿಸಿ ನೀರನ್ನ ಹಾಕಿ ಒಂದು ಪಾತ್ರೆಗೆ, ಅದರೊಳಗಡೆ ಕಪ್ನ ಇಡಿ. ಒಂದು 30 ಸೆಕೆಂಡ್ ಆದರೆ ಸಾಕಾಗುತ್ತೆ, ಬಿಡುತ್ತೆ ಕಪ್ಪಲ್ಲಿ ಐಸು. ಇಲ್ಲಾಂದರೆ ಕೈಯಲ್ಲೇ ಉಜ್ಜಿ ಉಜ್ಜಿ ಬೇಕಾದರೂ ನೀವು ಬಿಡಿಸ್ಕೊಬಹುದು. ನೋಡಿ, ಐಸ್ ಕ್ರೀಮ್ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಕಬೇಕಾದ್ರೆ ಸೊ ನೋಡಿ, ಇವಾಗ ನಾನು ತೆಗ್ದಿದ್ದೀನಿ. ಯಾವ ರೀತಿ ಕಾಣ್ತಿದೆ ನೋಡಿ, ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ನೀವು ಅಂಗಡಿಯಿಂದ ಬೇಕರಿಯಿಂದ ತಂದಿರೋದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಹೊರಗಡೆಯಿಂದ ಏನನ್ನು ನೀವು ತರಬೇಕಾಗಿಲ್ಲ, ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿದಂಥ ಐಸ್ ಕ್ರೀಮ್ ಇದು. ಹೆಲ್ತಿ ಕೂಡ ಒಳ್ಳೆಯದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.